Hi all my dear honorable viewers and all my dear fourth semester BA, BSc, BCom, BCA and BBM students of Tumkur University, Tumkur. I am your English teacher P. Raghavendra, Associate Professor of English in Government First Grade College, Tumkur. Before moving on to today's topic, that is Teamwork Skills Part 2. Let me very sadly tell you that today is Black Sunday because we have lost a very young and budding star of our Kannada film industry, Mr. Chiranjeevi Sarja. Bahala dukkhada ondu sangati idu. ಕೇವಲ 39 ವರ್ಷಕ್ಕೇನೆ ಅವರು ವಿಧಿವಶರಾಗಿದ್ದಾರೆ. ಹಾಗಾಗಿ ಲೆಟ್ ಅಸ್ ಆಲ್ ಪ್ರೇ, ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಪ್ರೇ ಟು ಗಾಡ್ ಟು ಗಿವ್ ಹಿಸ್ ಸೋಲ್ ಎಟರ್ನಲ್ ಪೀಸ್. ಮೇ ಗಾಡ್ ಗಿವ್ ಹಿಸ್ ಫ್ಯಾಮಿಲಿ, ಯು ನೋ, ಅ ಲಾಟ್ ಆಫ್ ಸ್ಟ್ರೆಂಗ್ತ್ ಟು ಬೇರ್ ದ ಲಾಸ್. ವಿ ಆಲ್ ಲವ್ ಯು ಚಿರಂಜೀವಿ ಸರ್ಜ. ವೆರೆವರ್ ಯು ಆರ್, ಯು ವಿಲ್ ಬಿ ಬ್ಲೆಸ್ಡ್. You will be happy in paradise. We all love you once again. Now, let's move on to the topic. Teamwork Skills Part 2. In the previous video, I talked about teamwork skills, how we can achieve success only by being in a team and not individually. ವೈಯಕ್ತಿಕವಾಗಿ ನಾವು ಯಾವುದೇ ಒಂದು ಸಾಧನೆ ಮಾಡಿದ್ರೂ ಕೂಡ ಅದಕ್ಕೆ ಆ ಒಂದು ವೈಟೇಜ್, ಒಂದು ತೂಕ ಇರಲ್ಲ. ನಮ್ಮ ನಮ್ಮ ಸಾಧನೆಗಳನ್ನು ಒಂದು ತಂಡದಲ್ಲಿ ಇದ್ಕೊಂಡು ಮಾಡಿದರೆ ಆವಾಗ ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು, ಒಳ್ಳೆಯ ಯಶಸ್ಸನ್ನು ಗಳಿಸ್ಬೋದು. ನಾವು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗೂ ಕೂಡ ನಾವು ಒಳ್ಳೆಯ ಹೆಸರನ್ನು ತರ್ಬೋದು. ಹಾಗಾಗಿ ಐ ಟಾಕ್ಡ್ ಅಬೌಟ್ ದಿ ಅಡ್ವಾಂಟೇಜಸ್ ಆಫ್ ಯು ನೋ ಟೀಮ್ ವರ್ಕ್. It would lead to, one of the advantages is productivity and the other one is accuracy. Idra bagge maatadre we'll move on to the next advantage, and today I will try my best to complete this topic, teamwork skills. If I'm not able to do it, then we will have to move on with part 3 with another video. Okay, so let's straight away go through this teamwork skills part 2. ಇಲ್ಲಿ ಯೆಸ್ಟರ್ಡೇ, ಐ ಮೀನ್ ಇನ್ ದ ಪ್ರೀವಿಯಸ್ ವಿಡಿಯೋ, ಐ ವಾಸ್ ಟಾಕಿಂಗ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್. ಇನ್ ದ ಟಾಸ್ಕ್ ಆಫ್ ಕ್ರಿಯೇಟಿಂಗ್ ಎ ನ್ಯೂ ಪ್ರಾಡಕ್ಟ್, ಇನ್ ದ ಟಾಸ್ಕ್ ಆಫ್ ಕ್ರಿಯೇಟಿಂಗ್, ಟಾಸ್ಕ್ ಅಂದ್ರೆ ಏನು, ಒಂದು ಕಾರ್ಯವು, ಒಂದು ಕಾರ್ಯವನ್ನು ನಾವು ತೆಗೆದುಕೊಂಡಾಗ ಯಾವ ಕಾರ್ಯ ಅದು, ಇನ್ ಕ್ರಿಯೇಟಿಂಗ್ ಎ ನ್ಯೂ ಪ್ರಾಡಕ್ಟ್, ಒಂದು ಹೊಸ ಉತ್ಪನ್ನವನ್ನು ನಾವು ಕ್ರಿಯೇಟ್ ಮಾಡೋಕೆ ಮುಂಚಿತವಾಗಿ ಆ ಒಂದು ಸೃಷ್ಟಿಸುವಂತಹ ಒಂದು ಏನು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪನ್ನವಾದ ಕೆಲಸವನ್ನು ಕೈಗೆತ್ಕೊಂಡಾಗ ಓನ್ಲಿ ಎ ಟೀಮ್ ವಿಲ್ ಬಿ ಸಕ್ಸಸ್ಫುಲ್, ನಾಟ್ ಇಂಡಿವಿಜುವಲ್ಸ್. ಎ ಟೀಮ್ ಆಫ್ ಪರ್ಸನ್ಸ್ ಫ್ರಮ್ ಸೇಲ್ಸ್, ಮಾರ್ಕೆಟಿಂಗ್, ಡಿಸೈನ್, ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್, ಇವೆಲ್ಲರೂ ಆಯಾ ತಂಡಗಳಲ್ಲಿ ಇದ್ಕೊಂಡು ದೇ ಕನ್ಸಿಡರ್ ಆಲ್ ದ ಇಂಪಾರ್ಟೆಂಟ್ ಆ್ಯಂಗಲ್ಸ್ ಆ್ಯಂಡ್ ಪ್ರೊಡ್ಯೂಸ್ ಬೆಟರ್ ಪ್ರಾಡಕ್ಟ್ಸ್. ನೋಡಿ, ಇವರೆಲ್ಲ ಸೇರಿಕೊಂಡಾಗ ನಮಗೆ ಒಳ್ಳೆಯ ಉತ್ಪನ್ನಗಳು ಸಿಗುತ್ತೆ, ಉತ್ತಮವಾದ ಉತ್ಪನ್ನಗಳನ್ನು ನಾವು ಉತ್ಪಾದಿಸುತ್ತೇವೆ. ಅಲ್ಲಿ ನಿಲ್ಲಿಸಿದೆ, ಇಲ್ಲಿ ಎಂಜಿನಿಯರಿಂಗ್ ಸ್ಪೆಲ್ಲಿಂಗ್ ತಪ್ಪರ್ದಿದೆ, ಆ ಐ ಒಡ್ದು ಹಾಕಿದ್ದೀನಿ ನಾನು, ನೋಡ್ಕೊಳ್ಳಿ ಒಂದ್ಸರಿ. Next sentence, teams also generate more enthusiasm. Nodi, first advantage eno, that is productivity. Okay, the second one is accuracy, nikharate. Third one is enthusiasm. Artha aagta idya? Enthusiasm andre arthaveno?
ಉತ್ಸಾಹ, ಉತ್ಸಾಹಿಗಳಾಗಿ ನಾವು ಕೆಲಸ ಮಾಡ್ತೀವಿ ತಂಡದಲ್ಲಿದ್ದಾಗಲ್ವಾ. ನೋಡಿ, ಟೀಮ್ಸ್ ತಂಡಗಳು ಆಲ್ಸೋ ಜನರೇಟ್ ಅಂದ್ರೇನು ಉಂಟು ಮಾಡುತ್ತವೆ. ತಂಡಗಳು ಏನು ಉಂಟು ಮಾಡುತ್ತವೆ? ಮೋರ್ ಎಂಥೂಸಿಯಾಸಮ್, ಹೆಚ್ಚು ಉತ್ಸಾಹವನ್ನು ಉಂಟು ಮಾಡುತ್ತೆ. ಯಾರಿಂದ? ಫ್ರಮ್ ದ ಮೆಂಬರ್ಸ್ ಹೂ ಹ್ಯಾವ್ ಕ್ರಿಯೇಟೆಡ್ ದೆಮ್. ಈ ತಂಡಗಳನ್ನು ರಚಿಸಿರುವಂತಹ ಸದಸ್ಯರಿಂದ ಆ ಉತ್ಸಾಹವನ್ನು ನಾವು, ಸದಸ್ಯರಿಂದ ಉತ್ಸಾಹವು ಹೊರಹೊಮ್ಮುವುದನ್ನು ನಾವು ಕಾಣ್ತೀವಿ. ಸೊ ಎಲ್ಲಿ ತನಕ ಉತ್ಸಾಹ ಇರುತ್ತೋ ಅಲ್ಲಿ ತನಕ ನಾವು ಕಾರ್ಯ ಸಾಧನೆ ಮಾಡ್ತೀವಿ. ಅದಕ್ಕೆ ನೋಡಿ, ಡಿ ಎಚ್ ಲಾರೆನ್ಸ್ ಎಂಬ ಕವಿ ವರ್ಕ್ ಎಂಬ ಪೊಯಮಲ್ಲಿ ಹೇಳ್ತಾರೆ ಅವರು, ದ ವರ್ಕ್ ವಿ ಡೂ ಶುಡ್ ಬಿ ಆಸ್ ಅಬ್ಸಾರ್ಬಿಂಗ್ ಆಸ್ ಎ ಗೇಮ್ ವಿ ವಾಚ್. ಇಫ್ ದ ವರ್ಕ್ ವಿ ಡೂ ಡಸ್ ನಾಟ್ ಗಿವ್ ಅಸ್ ಎನಿ ಫನ್, ಲೆಟ್ ಇಸ್ ನಾಟ್ ಡೂ ಇಟ್. ಇಫ್ ದ ವರ್ಕ್ ಯು ಡೂ, ದ ಪೋಯಟ್ ಸೇಸ್, ಇಫ್ ದ ವರ್ಕ್ ಯು ಡೂ ಡಸನ್ ಗಿವ್ ಯು ಎನಿ ಫನ್, ಡೋಂಟ್ ಡೂ ಇಟ್. ಸೊ ದಟ್ ಫನ್ ಈಸ್ ನಥಿಂಗ್ ಬಟ್ ಎಂಥೂಸಿಯಾಸಮ್. ಟೀಮ್ಸ್ ಆಲ್ಸೋ ಜನರೇಟ್ ಮೋರ್ ಎಂಥೂಸಿಯಾಸಮ್ ಫ್ರಮ್ ದ ಮೆಂಬರ್ಸ್ ಹೂ ಹ್ಯಾವ್ ಕ್ರಿಯೇಟೆಡ್ ದೋಸ್ ಟೀಮ್ಸ್. ದೆಮ್ ಅಂದ್ರೇನು? ಆ ತಂಡಗಳು. ಪೀಪಲ್ ಆರ್ ಮೋರ್ ಕಮಿಟೆಡ್ ಟು ಎ ಡೆಸಿಷನ್ ಇಫ್ ದೇ ಹ್ಯಾವ್ ಎ ಪಾರ್ಟ್ ಇನ್ ಮೇಕಿಂಗ್ ಇಟ್. ನೋಡಿ, ತಂಡದ ರಚನೆಯಲ್ಲಿ, ರಚನೆ ಜವಾಬ್ದಾರಿ ಹೊತ್ಕೊಂಡಿದ್ದ ಜನಗಳಿಗೆ ಒಂದು ದೃಢವಾದ ನಿರ್ಧಾರವನ್ನು ಮಾಡಲೇಬೇಕು ಅಂಥೇಳಿ ಅವರು ಬದ್ಧರಾಗಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ಪೀಪಲ್ ಆರ್ ಮೋರ್ ಕಮಿಟೆಡ್, ಜನರು ಹೆಚ್ಚು ಬದ್ಧರಾಗಿರ್ತಾರೆ. ಕಮಿಟ್ಮೆಂಟ್ ಅಂದ್ರೇನು? ಬದ್ಧತೆ ಅಲ್ವಾ. ಪೀಪಲ್ ಆರ್ ಮೋರ್ ಕಮಿಟೆಡ್ ಟು ಎ ಡೆಸಿಷನ್, ಒಂದು ಸಂಕಲ್ಪ. ಡೆಸಿಷನ್ ಅಂದರೆ ಡೆಸಿಷನ್ಗೆ ಹೆಚ್ಚು ಅವರು ಬದ್ಧರಾಗಿರ್ತಾರೆ. ಯಾವಾಗ? ಅವರೇ ಆ ತಂಡಗಳನ್ನು ರಚಿಸಿದಾಗ. ಇಫ್ ದೇ ಹ್ಯಾವ್ ಎ ಪಾರ್ಟ್ ಇನ್ ಮೇಕಿಂಗ್ ಇಟ್, ಆ ರಚನೆಯಲ್ಲಿ ಅವರು ಒಂದು ಪಾರ್ಟ್ ಅಂದರೆ ಆ ಜವಾಬ್ದಾರಿಯನ್ನು, ಅವರು ಆ ಕೊಡುಗೆಯನ್ನು, ಜವಾಬ್ದಾರಿಯನ್ನು ಹೊತ್ಕೊಂಡಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ, ಅವ್ರಿಗೆ ಕಮಿಟ್ಮೆಂಟ್ ಸಿಗುತ್ತೆ, ಬದ್ಧತೆ ಇರುತ್ತೆ. ಅವಾಗೇನಾಗುತ್ತೆ? ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇಫ್ ಪೀಪಲ್ ಹ್ಯಾವ್ ಎ ಪಾರ್ಟ್ ಇನ್ ಮೇಕಿಂಗ್ ಎ ಟೀಮ್, ದೇ ವುಡ್ ಬಿ ಕಮಿಟೆಡ್ ಟು ಟೇಕ್ ಎನಿ ಡೆಸಿಷನ್, ಅಂಡ್ ದಟ್ ವಿಲ್ ಲೀಡ್ ಟು 100% ಸಕ್ಸಸ್. ನಂತರ, ಇಫ್ ಪೀಪಲ್ ವರ್ಕ್ ಇಟ್ ಔಟ್ ಟುಗೆದರ್, ನೋಡಿ, ಇಫ್ ಪೀಪಲ್ ವರ್ಕ್ ಇಟ್ ಔಟ್ ಟುಗೆದರ್, ಜೊತೆ ಜೊತೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ರೆ, ದ ಮೆಂಬರ್ಸ್ ಆಫ್ ದ ಟೀಮ್ ವುಡ್ ಫೀಲ್. ಅವಾಗ ನೋಡಿ, ಯಾವುದೇ ಒಂದು ನಿರ್ಧಾರವನ್ನು ಒಂದು ತಂಡ ಕೈಗೊಳ್ಬೇಕು ಅಂದರೆ, ದೇ ವಿಲ್ ಹ್ಯಾವ್ ಟು ವರ್ಕ್ ಇಟ್ ಔಟ್ ಟುಗೆದರ್, ಜೊತೆ ಜೊತೆಯಲ್ಲಿ ಅವರು ವರ್ಕೌಟ್ ಮಾಡಬೇಕು, ನಿರ್ಧಾರ ಮಾಡಬೇಕು. ಆವಾಗೇನಾಗುತ್ತೆ? ಆ ತಂಡದಲ್ಲಿನ ಸದಸ್ಯರು, ದ ಮೆಂಬರ್ಸ್ ಆಫ್ ದ ಟೀಮ್ ವುಡ್ ಫೀಲ್. ಅವರ ಕೊಡುಗೆ ಬಂದ, ಆ ಕೊಡುಗೆ ಕೊಟ್ಟಾಗ, ಒಂದು ಒಳ್ಳೆಯ ಯಶಸ್ಸು ಹೊರಹೊಮ್ಮಿದಾಗ, ದೇ ವುಡ್ ಫೀಲ್ ದಟ್ ಇಟ್ ಈಸ್ ದೇರ್ ಪ್ಲ್ಯಾನ್. ಅವ್ರಿಗೆ ಆ ಫೀಲಿಂಗ್ ಬರಬೇಕೇನಂತ. ಇದು ಒಂದು ತಂಡ ಹೇಳುತ್ತೆ, ಓಕೆ, ತಂಡದಲ್ಲಿ ಪ್ರಾಯಶಃ ಒಂದು 10 ಸದಸ್ಯರಿದ್ದರೆ 5 ಇತರರ ಕಡೆ ಕೈ ತೋರಿಸಿ ಹೇಳ್ತಾರೆ, ಬೆರಳು ತೋರಿಸಿ, ಏನಂತ, ಇಟ್ ಈಸ್ ದೇರ್ ಪ್ಲ್ಯಾನ್, ಅವರ್ ಪ್ಲ್ಯಾನ್ ಅಪ್ಪ ಇದು, ಅದರಿಂದ ಇಷ್ಟು ಚೆನ್ನಾಗಾಗಿದೆ, ಮತ್ತು ಎಲ್ಲರೂ ಸೇರಿಕೊಂಡು ಆ್ಯಂಡ್ ಇಟ್ ಈಸ್ ಅವರ್ ಪ್ಲ್ಯಾನ್ ಅಂತಾರೆ. ನೋಡಿ, ಅವರ ಯೋಜನೆ ನಮ್ಮ ಯೋಜನೆ ಎಂಬ ಮಾತು ಬರುತ್ತೆ, ಆಗಲಿ ನನ್ನ ಯೋಜನೆ ಎಂಬ ಮಾತು ಬರಲ್ಲ, ನಾಟ್ ಮೈ ಪ್ಲ್ಯಾನ್. ನನ್ನ ಯೋಜನೆ ಅಂತ ಬಂದಾಗ ಅಹಂಕಾರಕ್ಕೆ ದಾರಿ ಆಗುತ್ತೆ, ಅವನು ವೈಯಕ್ತಿಕವಾಗಿ ಕೆಲಸ ಮಾಡೋಕ್ಕೆ ಹೋಗ್ತಾನೆ, ಏನೂ ಸಾಧಿಸೋಕ್ಕಾಗಲ್ಲ. ಅದಕ್ಕೇ ದಟ್ ಫೀಲಿಂಗ್, ಆ ಭಾವನೆ ಏನಿದೆಯೋ ಅದು ಅವರ ಕೆಲಸ, ಅದರ ಅವರ ಯೋಜನೆ ನಮ್ಮ ಯೋಜನೆ ಅನ್ನುವುದು, ಅದು ಈ ಕೂಡಿ ಕೆಲಸ ಮಾಡುವಂತಹ ಒಂದು ತತ್ವವನ್ನು ಅದು ಹೇಳುತ್ತೆ. ಇಟ್ ಟಾಕ್ಸ್ ಅಬೌಟ್ ದ ಫಿಲಾಸಫಿ ಆಫ್ ವರ್ಕಿಂಗ್ ಟುಗೆದರ್ ಬೈ ಬೀಯಿಂಗ್ ಇನ್ ಎ ಟೀಮ್.
and people would feel that it is their work and our plan, their plan and our plan, not my plan. This is very dangerous. So a team always uses the plural pronoun. Plural pronoun yavudu? Avara, their, our, namma, alva, their, avara, our, namma, ee padagale balustaru. If people work it out together, the togetherness is very important. If people work it out together, the members of the team would feel that it is their plan. And underline madidina adike nanu, I've underlined these pronouns, their plan and our plan and not my plan. And then they would work harder. Avaga innastu kashtapattu kelsa maartare. They would work harder to implement it. ಆ ಯೋಜನೆ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೋ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಭಾಳ ಕಷ್ಟಪಡ್ತಾರೆ. ಇಂಪ್ಲಿಮೆಂಟ್ ಅಂದ್ರೇನು? ಕಾರ್ಯರೂಪಕ್ಕೆ ತರುವುದು. ಅವರ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಮತ್ತಷ್ಟು ಹೆಚ್ಚು ಕೆಲಸ ಮಾಡ್ತಾರೆ ಅಂತ ನೋಡು. ವರ್ಕ್ ಹಾರ್ಡರ್ ಕಂಪ್ಯಾರಿಟಿವ್ ಡಿಗ್ರಿ, ಹಿಂದಿನಗಿಂತಲೂ ಹೆಚ್ಚು ಕೆಲಸ ಕಷ್ಟಪಟ್ಟು ಮಾಡ್ತಾರೆ. ಯಾರು? ತಂಡದಲ್ಲಿ ಇದ್ದ ನಮ್ಮ ಇದು ಅವರ ಪ್ಲ್ಯಾನು ನಮ್ಮ ಪ್ಲ್ಯಾನ್ ಎಂಬ ಭಾವನೆ ಇರುವಂತಹ ಸದಸ್ಯರು. So if they have this feeling that it is their plan and our plan, only then the members of that particular team would work harder to implement whichever plan they come out with. Artha aagta ide. Research nodiga samshodhane bagge yakandre ivella kattukathegalalla athwa kalpisukonda vishayagalalla. ರಿಸರ್ಚ್ ಮಾಡಿದ್ದಾರೆ, ಸಂಶೋಧನೆ ನಡೆಸಿದ್ದಾರೆ ಹಲವು ಸಂಶೋಧಕರು. ರಿಸರ್ಚ್ ಆನ್ ಎ ನಂಬರ್ ಆಫ್ ಕಂಪನೀಸ್, ಹಲವು ಸಂಸ್ಥೆಗಳ ಬಗ್ಗೆ ರಿಸರ್ಚ್ ಮಾಡಿದಾಗ ಏನು ಗೊತ್ತಾಯ್ತಪ್ಪ ಅಂದರೆ, ಹ್ಯಾಸ್ ಫೌಂಡ್ ದಟ್, ಆ ರಿಸರ್ಚ್ ಏನು ಕಂಡುಕೊಂಡಿದೆ, ಫೌಂಡ್ ಅಂದರೆ ಏನು ಕಂಡುಕೊಂಡಿದೆ ಅಂದರೆ, ದಟ್ 10% ಟೀಮ್ಸ್, ಒಂದು ತಂಡದಲ್ಲಿ ಎಷ್ಟಿರಬೇಕು ಅಂತ ಸಂಶೋಧನೆ ಹೇಳುತ್ತೆ? 10% ಇರಬೇಕಂದ್ರೆ ಒಂದು ತಂಡದಲ್ಲಿ 10% ಟೀಮ್ಸ್ ಪ್ರೊಡ್ಯೂಸ್ ಬೆಟರ್ ರಿಸಲ್ಟ್ಸ್ ಅಟ್ ಎ ಕ್ವಿಕರ್ ರೇಟ್ ಆ್ಯಂಡ್ ವಿತ್ ಹೈಯರ್ ಪ್ರಾಫಿಟ್ಸ್. ನೋಡಿ, 10 ಸದಸ್ಯರುಗಳ ತಂಡಗಳು ಪ್ರೊಡ್ಯೂಸ್ ಹೊರಹೊಮ್ಮುತ್ತವೆ ಬೆಟರ್ ರಿಸಲ್ಟ್ಸ್, ಉತ್ತಮವಾದ ಫಲಿತಾಂಶಗಳನ್ನು. ಅದು ಹೇಗೆ? ಅಟ್ ಎ ಕ್ವಿಕರ್ ರೇಟ್, ವೇಗವಾದ ಸಮಯದಲ್ಲಿ, ಡಿಲೇ ಆಗುವುದಿಲ್ಲ, ವೇಗವಾದ ಸಮಯದಲ್ಲಿ, ವಿತ್ ಹೈಯರ್ ಪ್ರಾಫಿಟ್ಸ್, ಹೆಚ್ಚು ಲಾಭಗಳೊಂದಿಗೆ, ಉತ್ತಮವಾದ ರಿಸಲ್ಟ್ಸು, ಫಲಿತಾಂಶಗಳು, ವೇಗವಾದ ಸಮಯದಲ್ಲಿ, ಹೆಚ್ಚು ಲಾಭಗಳೊಂದಿಗೆ. ಅದಕ್ಕೇ ಈ ರಿಸರ್ಚ್ ಮಾಡಿರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು. ಸೊ ದ ರಿಸರ್ಚರ್ಸ್ ಹೂ ಹ್ಯಾವ್ ಡನ್ ರಿಸರ್ಚ್ ಆನ್ ಅ ನಂಬರ್ ಆಫ್ ಕಂಪನೀಸ್ ಹ್ಯಾವ್ ಫೌಂಡ್ ಔಟ್ ದ್ಯಾಟ್ ದೀಸ್ 10% ಟೀಮ್ಸ್, if they work hard, if they have commitment, they can produce better results at a quicker rate and with higher profits. And this is going to definitely help those companies for which these teams work. Most communication experts nodi nantara halavu samvanaya sambahanaya ondu ಏನು ಎಕ್ಸ್ಪರ್ಟ್ಸ್ ಏನು ಹೇಳ್ತಾರಪ್ಪ ಅಂಥೇಳಿದರೆ, ಸಂಶೋಧಕರು ಸಜೆಸ್ಟ್ ದ್ಯಾಟ್, ಅವ್ರು ಏನು ಸಜೆಸ್ಟ್ ಮಾಡ್ತಾರೆ, ಏನು ಸಲಹೆ ನೀಡ್ತಾರೆ ಅಂದರೆ, ದ್ಯಾಟ್ ದಿ ಆಪ್ಟಿಮಲ್ ಸೈಜ್, ಅರ್ಥ ಆಗ್ತಾ ಇದೆಯಾ? ಆಪ್ಟಿಮಲ್ ಸೈಜ್ ಅಂದ್ರೆ ಏನು? ಅತ್ಯುತ್ತಮವಾದ ಸೈಜ್, ದಿ ಡಿಸೈರಬಲ್ ಸೈಜ್, ಇಷ್ಟಿದ್ರೆ ಸಾಕಪ್ಪ ಅಂತ. ಎಷ್ಟಿರಬೇಕು ಅಂತ ಹೇಳ್ತಾರೆ ಅಂದರೆ, ಫಾರ್ ಸ್ಮಾಲ್ ಡಿಸಿಷನ್ ಮೇಕಿಂಗ್ ಟೀಮ್ಸ್, ಸಣ್ಣ ಪುಟ್ಟ ಡಿಸಿಷನ್ಸ್ ಮೇಕಿಂಗ್ ಟೀಮ್ಸಲ್ಲಿ ಇರ್ತಕ್ಕಂಥ ಸದಸ್ಯರ ಒಂದು ಸೈಜ್ ಆಕಾರ ಎಷ್ಟಿರಬೇಕಂದ್ರೆ 5 or 7 ಮೆಂಬರ್ಸ್. ನೋಡಿ, ರಿಸರ್ಚರ್ಸ್ ಏನು ಹೇಳ್ತಾರೆ, 10% ಟೀಮ್ಸ್ ಇದ್ದರೆ ದೇ ಕಮ್ ಔಟ್ ವಿತ್ ಹ್ಯೂಜ್ ಪ್ರಾಫಿಟ್ಸ್. ಬಟ್ ಮೋಸ್ಟ್ ಕಮ್ಯುನಿಕೇಷನ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ, ಟು ಕ್ಯಾರಿ ಔಟ್ ಸ್ಮಾಲ್ ಡಿಸಿಷನ್ makings in teams, it is enough if the teams have 5 or 7 members.
ಅಂದರೆ ವಿದಿನ್ ಟೆನ್ ಇರಬೇಕು ಅಂತಾರೆ ಮೋರ್ ದ್ಯಾನ್ ಫೈವ್ ಇಟ್ ಶುಡ್ ಬಿ ಈಚ್ ಟೀಮ್ ಶುಡ್ ಹ್ಯಾವ್ ಫೈವ್ ಟು ಟೆನ್ ಮೆಂಬರ್ಸ್ ಇನ್ ಇಟ್ ಓಕೆ ಎ ಕಲೆಕ್ಷನ್ ಆಫ್ ಪೀಪಲ್ ವರ್ಕಿಂಗ್ ಅಟ್ ದೇರ್ ಡೆಸ್ಕ್ಸ್ ನೋಡಿ ಈ ಕಲೆಕ್ಷನ್ ಆಫ್ ಪೀಪಲ್ ಈ ಜನಗಳ ಒಂದು ಸಮೂಹ ಏನಿದೆಯೋ ಐದರಿಂದ ಹತ್ತು ದೇ ವುಡ್ ಬಿ ವರ್ಕಿಂಗ್ ಅಟ್ ದೇರ್ ಡೆಸ್ಕ್ಸ್ ಡೆಸ್ಕ್ ಹತ್ರ ಕೂತ್ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಏನು ಮಾಡಬೇಕು ದೇ ಶುಡ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ವಿತ್ ಒನ್ ಅನದರ್ ಅವರು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅದೇ ಕಮ್ಯುನಿಕೇಷನ್ ಅಲ್ವಾ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಎಕ್ಸ್ಚೇಂಜ್ ಆಫ್ ಇಮೋಷನ್ಸ್ ದಿಸ್ ಈಸ್ ಕಮ್ಯುನಿಕೇಷನ್ ಸೊ ಎ ಕಲೆಕ್ಷನ್ ಆಫ್ ಪೀಪಲ್ ವರ್ಕಿಂಗ್ ಅಟ್ ದೇರ್ ಡೆಸ್ಕ್ಸ್ ಶುಡ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ವಿತ್ ಒನ್ ಅನದರ್ ಥ್ರೂ ಇಂಟರಾಕ್ಷನ್ ಅಂತನೋ ಇಂಟರಾಕ್ಷನ್ ಅಂದರೆ ಏನು ಪರಸ್ಪರ ಸಂವಹನೆ ಮಾಡುವುದರ ಮೂಲಕ ಇನ್ಫಾರ್ಮೇಷನ್ ಮಾಹಿತಿಯನ್ನು ಹಂಚ್ಕೋಬೇಕು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಇವ್ರ ಮೇಲೆ ಅವ್ರಿಗೆ ನಂಬಿಕೆ ಇರುತ್ತೆ ಅವ್ರ ಮೇಲೆ ಇವ್ರಿಗೆ ನಂಬಿಕೆ ಬರುತ್ತೆ ಆವಾಗ ಟೀಮು ಸದೃಢವಾಗುತ್ತೆ ಎ ಕಲೆಕ್ಷನ್ ಆಫ್ ಪೀಪಲ್ ವರ್ಕಿಂಗ್ ಅಟ್ ದ ಡೆಸ್ಕ್ಸ್ ಶುಡ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ವಿತ್ ಒನ್ ಅನದರ್ ಥ್ರೂ ಇಂಟರಾಕ್ಷನ್ ನೋಡಿ ಹಲವು ಕ್ಲಾಸ್ ರೂಮ್ಸಲ್ಲಿ ನಾವು ಕಾಲೇಜಸ್ಸಲ್ಲಿ ಇಂಟರಾಕ್ಟಿವ್ ಮೆಥಡೇ ಇರಲ್ಲ ಎಲ್ಲ ಒನ್ ವೇ ಟ್ರಾಫಿಕ್ ಟೀಚರ್ ನಿಂತ್ಕೊಂಡು ಪಟ ಅಂತ ಅಷ್ಟು ಹೇಳಿಬಿಡ್ತಾರೆ ಸ್ಟೂಡೆಂಟ್ಸ್ ಸುಮ್ಮನೆ ಕೇಳಿಸ್ಕೊಂಡು ಬೆಲ್ ಹೊಡೆದ ಮೇಲೆ ಎದ್ದೋಗ್ತಾರೆ ಇಂಟರಾಕ್ಟಿವ್ ಸೆಷನ್ಸ್ ಇರಬೇಕು ಅಂತಾರೆ ಈ ಇಂಟರಾಕ್ಷನ್ ಇದ್ದರೆ ಪರಸ್ಪರ ಸಂವಹನ ಇದ್ದರೆ ದ ಸ್ಟೂಡೆಂಟ್ಸ್ ವಿಲ್ ಕಮ್ ಔಟ್ ವಿತ್ ಡೌಟ್ಸ್ ಆ್ಯಂಡ್ ಇಫ್ ದೇ ಪುಟ್ ಕ್ವಶನ್ಸ್ ಟು ಅಸ್ ಟು ಕ್ಲಾರಿಫೈ ದ ಡೌಟ್ಸ್ ವಿ ಶುಡ್ ಹೆಲ್ಪ್ ದೆಮ್ ಬೈ ಸಾಲ್ವಿಂಗ್ ದೇ ಡೌಟ್ಸ್ ಬಟ್ ನಾವು ಕೆಲವೊಮ್ಮೆ ಸಲ ಏನು ಮಾಡ್ತೀವಿ ಅವ್ರ ಬಾಯಿ ಮುಚ್ಚಿಸ್ಬಿಡ್ತೀವಿ ಅವ್ರು ಎಲ್ಲಿ ಪ್ರಶ್ನೆಗಳು ಕೇಳಿದ್ರೆ ನಾವು ಎಲ್ಲಿ ಹೇಳಿದೆ ವಿಫಲರಾಗ್ತೀವೋ ಅಂಥೇಳಿ ಹೆದರ್ಕೊಂಡು ನಾವು ಅವ್ರ ಬಾಯಿ ಮುಚ್ಚಿಸ್ತೀವಿ ಸೊ ಇಫ್ ವಿ ಡೋಂಟ್ ನೋ ವಿ ಶುಡ್ ಟೆಲ್ ದೆಮ್ ವಿ ಡೋಂಟ್ ನೋ ಆ್ಯಂಡ್ ವಿ ವಿಲ್ ಹ್ಯಾವ್ ಟು ಗೋ ಅಂಡ್ ವರ್ಕ್ ಇಟ್ ಔಟ್ ಗೋ ಥ್ರೂ ರೀಡ್ ಬುಕ್ಸ್ ಅಂಡ್ ದೆನ್ ಕಮ್ ಬ್ಯಾಕ್ ಫಾರ್ ದ ನೆಕ್ಸ್ಟ್ ಕ್ಲಾಸ್ ಅಂಡ್ ದೆನ್ ಕ್ಲಾರಿಫೈ ದ ಡೌಟ್ಸ್ ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್ ಇಫ್ ಐ ಡೋಂಟ್ ನೋ ಐ ಶುಡ್ ಸೇ ಐ ಡೋಂಟ್ ನೋ ವೈ ಶುಡ್ ಐ ಪ್ರಿಟೆಂಡ್ ಅಲ್ವಾ ವೈ ಶುಡ್ ಐ ಫೇಕ್ ಸ್ಕಾಲರ್ಶಿಪ್ ಪಾಂಡಿತ್ಯವನ್ನು ನಕಲ್ ಯಾಕೆ ಮಾಡ್ತೀಯ ಪಾಂಡಿತ್ಯದ ನಟನೆ ಯಾಕೆ ಮಾಡಬೇಕು ನಾವು ಅಲ್ವಾ ಸ್ನೇಹಿತರೆ ಇಟ್ಸ್ ಎ ಟೀಮ್ ವರ್ಕ್ ಕ್ಲಾಸ್ ರೂಮ್ ಸಿಚುವೇಶನ್ ಕೂಡ ಟೀಮ್ ವರ್ಕೇ ಯು ಆರ್ ದ ಲೀಡರ್ ದ ಟೀಚರ್ ಈಸ್ ದ ಲೀಡರ್ ಆನ್ ದ ಆಲ್ ದ ಸ್ಟೂಡೆಂಟ್ಸ್ ಆರ್ ಯುವರ್ ಮೆಂಬರ್ಸ್ ಯು ಹ್ಯಾವ್ ಟು ಟೇಕ್ ಯುವರ್ ಮೆಂಬರ್ಸ್ ಇನ್ ಟು ಯುವರ್ ಕಾನ್ಫಿಡೆನ್ಸ್ ಎ ಕಲೆಕ್ಷನ್ ಆಫ್ ಪೀಪಲ್ ವರ್ಕಿಂಗ್ ಅಟ್ ದೇರ್ ಡೆಸ್ಕ್ಸ್ ಶುಡ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ವಿತ್ ಒನ್ ಅನದರ್ ಥ್ರೂ ಇಂಟರಾಕ್ಷನ್ ಟೀಮ್ ಮೆಂಬರ್ಸ್ ನಾಟ್ ಓನ್ಲಿ ಇಂಟರಾಕ್ಟ್ ನೋಡಿ ಈ ಟೀಮ್ ಮೆಂಬರ್ಸ್ ತಂಡದ ಸದಸ್ಯರು ನಾವುಗಳು ಎಂಬ ಭಾವನೆ ಅವರಿಗೆ ಬಂದರೆ ಅವರು ಇಂಟರಾಕ್ಟ್ ಮಾಡ್ತಾರೆ ಪರಸ್ಪರ ಅವರು ಸಂವಹನೆಯ ಒಂದು ಚಟುವಟಿಕೆಯನ್ನು ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ ದ ಟೀಮ್ ಮೆಂಬರ್ಸ್ ಭಾಗಿಯಾಗೋದೇ ಅಲ್ಲ ಟೀಮ್ ಮೆಂಬರ್ಸ್ ನಾಟ್ ಓನ್ಲಿ ಇಂಟರಾಕ್ಟ್ ಬಟ್ ಆಲ್ಸೋ ಡಿಪೆಂಡ್ ಆನ್ ಒನ್ ಅನದರ್ ಫಾರ್ ಬೆಟರ್ ರಿಸಲ್ಟ್ಸ್ ಉತ್ತಮವಾದ ಫಲಿತಾಂಶಗಳಿಗಾಗಿ ಒಬ್ಬರನ್ನೊಬ್ಬರು ಅವಲಂಬಿಸ್ತಾರಂತೆ ಡಿಪೆಂಡ್ ಆನ್ ಒನ್ ಡಿಪೆಂಡ್ ಅಂದರೆ ಅವಲಂಬಿಸುವುದು ದೆ ಡಿಪೆಂಡ್ ಆನ್ ಒನ್ ಅನದರ್ ಒಬ್ಬರ ಮೇಲೆ ಒಬ್ಬರು ಅವಲಂಬಿಸಿಕೊಂಡು ಒಬ್ಬರನ್ನೊಬ್ಬರು ಡಿಪೆಂಡ್ ಆಗಿ ಅವಲಂಬಿಸಿ ಒಟ್ಟಾರೆ ಕೆಲಸ ಮಾಡಿ ಒಟ್ಟಿಗೆ ಒಳ್ಳೆಯ ರಿಸಲ್ಟ್ಸ್ನ ತರ್ತಾರೆ ಕ್ಲಾಸ್ ರೂಮ್ ಸಿಚುವೇಶನ್ ಅಷ್ಟೇ ಅಲ್ವಾ ಸ್ನೇಹಿತರೆ ಎಲ್ಲರೂ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಮ್ಮಲ್ಲಿ ಕೆಲವು ಮಂದಿ ಇದ್ದೀವಿ ನಾವು ಪ್ರಾಯಶಃ ನನ್ನನ್ನು ಸೇರಿಸ್ಕೋತೀನಿ ಆ ಒಂದು ತಂಡದಲ್ಲಿ ನಾವು ದಿಢೀರನೆ ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋದಿಲ್ಲ ಸ್ನೇಹಿತರೆ ಸೊ ಟೀಮ್ ಮೆಂಬರ್ಸ್ ನಾಟ್ ಓನ್ಲಿ ಇಂಟರಾಕ್ಟ್ ಇಫ್ ದೇ ಆರ್ ಗಿವನ್ ದಿ ಸ್ಕೋಪ್ ಆಫ್ ಇಂಟರಾಕ್ಷನ್ ದೇ ಇಂಟರಾಕ್ಟ್ ಆ್ಯಂಡ್ ಆಲ್ಸೋ ಡಿಪೆಂಡ್ ಆನ್ ಒನ್ ಅನದರ್ ಫಾರ್ ಬೆಟರ್ ರಿಸಲ್ಟ್ಸ್ ಆಮೇಲೆ ಡೆವಲಪಿಂಗ್ ಶೇರ್ಡ್ ಸ್ಟ್ಯಾಂಡರ್ಡ್ಸ್ ಆಫ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ನೋಡಿ ಏನನ್ನು ಡೆವಲಪ್ ಮಾಡ್ಕೋಬೇಕು ಏನನ್ನು ನಾವು ಅಳವಡಿಸ್ಕೋಬೇಕು ಬೆಳೆಸ್ಕೋಬೇಕು ಅಂದರೆ ಶೇರ್ಡ್ ಸ್ಟ್ಯಾಂಡರ್ಡ್ಸ್ ಆಫ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ನಮ್ಮ ಸೂಕ್ತವಾದ ವರ್ತನೆಗಳಿರುತ್ತಲ್ಲ ಬಿಹೇವಿಯರ್ ಅದರ ಒಂದು ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ಕೊಂಡು ಅದನ್ನು ನಾವು ಶೇರ್ ಮಾಡ್ಕೋಬೇಕಂತೆ ನಮ್ಮ ವರ್ತನೆಗಳನ್ನು ಕೂಡ ಸೂಕ್ತವಾದ ವರ್ತನೆಗಳು ಹೆಂಗಂದ್ರೆ ಹೆಂಗೆ ವರ್ತನೆ ಮಾಡುವುದಲ್ಲ
ಅಪ್ರಾಪ್ರಿಯೇಟ್ ಆ ಒಂದು ಸಂದರ್ಭಕ್ಕೆ ತಕ್ಕ ಆ ವರ್ತನೆಯ ಭಾವನೆಯನ್ನು ನಾವು ಶೇರ್ ಮಾಡಿಕೊಳ್ಳುವಂತಹ ಒಂದು ಏನು ಗುಣವನ್ನು ನಾವು ಬೆಳೆಸ್ಕೋಬೇಕು. ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತೀವಿ, ಡೆವಲಪಿಂಗ್ ಶೇರ್ಡ್ ಸ್ಟ್ಯಾಂಡರ್ಡ್ಸ್ ಆಫ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಮತ್ತು ಅಂತಹ ಆ್ಯಂಡ್ ಅದರ್ ಸಚ್ ಎಕ್ಸ್ಪೆಕ್ಟೇಷನ್ಸ್ ಅಂತಹ ನಿರೀಕ್ಷೆಗಳನ್ನು ನಾವು ಬೆಳೆಸ್ಕೊಂಡ್ರೆ ಶೇರ್ ಮಾಡಿಕೊಂಡ್ರೆ ಅವು ಏನು ಒಳಗೊಳ್ಳುತ್ತೆ ಅಂದರೆ ದೇ ಇನ್ವಾಲ್ವ್ ಹೌ ಪ್ರಾಮ್ಪ್ಟ್ಲಿ ಮೀಟಿಂಗ್ಸ್ ಬಿಗಿನ್. ಆವಾಗ ನಾವು ಸಭೆಗಳು ಆರಂಭ ಮಾಡಬೇಕಂದ್ರೆ ಎಷ್ಟು ಪ್ರಾಮ್ಪ್ಟಾಗಿ ಪ್ರಾಮ್ಪ್ಟ್ಲಿ ಅಂದರೆ ಏನು, ಸಮಯಕ್ಕೆ ಸರಿಯಾಗಿ ನಾವೆಲ್ಲರೂ ಒಂದುಗೂಡ್ತೀವಿ, ಒಂದುಗೂಡ್ಬಿಟ್ಟು ಚರ್ಚೆ ಮಾಡಿ ಸಮಸ್ಯೆಗಳೆಂದರೆ ಬಗೆಹರಿಸಿಕೊಂಡು ಯಶಸ್ಸನ್ನು ಕಾಣ್ತೀವಿ. ಸೊ ಇಫ್ ವಿ ಹ್ಯಾವ್ ದಿಸ್ ಅಪ್ರಾಪ್ರಿಯೇಟ್ ಶೇರಿಂಗ್ ಆಫ್ ಅಪ್ರಾಪ್ರಿಯೇಟ್ ಬಿಹೇವಿಯರ್, ಇಫ್ ಯು ಡೆವಲಪ್ ದಿಸ್ ಆ್ಯಂಡ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಅಸ್ ಬಿಗಿನ್ ಅವರ್ ಮೀಟಿಂಗ್ಸ್ ಆನ್ ಟೈಮ್ ಪಂಕ್ಚುವಲಿ ಪ್ರಾಂಪ್ಟ್ಲಿ, ದೆನ್ ವಾಟ್ ಕಾಂಟ್ರಿಬ್ಯೂಷನ್ ಈಚ್ ಮೆಂಬರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ಅಂಡ್ ದೆನ್ ವಿ ವಿಲ್ ಬಿಗಿನ್ ಮೀಟಿಂಗ್ಸ್ ಅಟ್ ದ ರೈಟ್ ಟೈಮ್ ಆ್ಯಂಡ್ ವಿ ವಿಲ್ ಆಲ್ಸೋ ಡಿಸ್ಕಸ್ ವಾಟ್ ಕಾಂಟ್ರಿಬ್ಯೂಷನ್ ಈಚ್ ಮೆಂಬರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್. ಒಬ್ಬೊಬ್ಬ ಸದಸ್ಯನು ಯಾವ ಕೊಡುಗೆಯನ್ನು ಮಾಡಬೇಕು ಎಂದು ತಂಡ ನಿರೀಕ್ಷೆ ಮಾಡುತ್ತೆ, ಯಾವುದರಲ್ಲಿ, ಟು ಸರ್ಟನ್ ರುಟೀನ್ ಟಾಸ್ಕ್ಸ್, ನಿತ್ಯವೂ ಮಾಡುವ ಕೆಲಸಗಳಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ತಂಡಗಳು, ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ಶೇರ್ಡ್ ಅಪ್ರಾಪ್ರಿಯೇಟ್ ಏನು ಬಿಹೇವಿಯರ್ ಇದ್ದರೆ, ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ, ದೀಸ್ ಥಿಂಗ್ಸ್ ಇನ್ವಾಲ್ವ್ ಹೌ ವಿ ಕಂಡಕ್ಟ್ ಮೀಟಿಂಗ್ ಪ್ರಾಂಪ್ಟ್ಲಿ ಆ್ಯಂಡ್ ಹೌ ಈಚ್ ಮೆಂಬರ್ ಶುಡ್ ಯು ನೋ ಕಾಂಟ್ರಿಬ್ಯೂಟ್ ಯು ನೋ ಇನ್ ಎ ಪರ್ಟಿಕ್ಯುಲರ್ ರುಟೀನ್ ಟಾಸ್ಕ್ ಆ್ಯಂಡ್ ಶುಡ್ ಕಾಂಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ದ ಕಂಪ್ನಿ. ಅದಕ್ಕೆ ಹೇಳ್ತೀವಿ, ದ ಟರ್ಮ್ ಟೀಮ್ ಅಪಿಯರ್ಸ್ ಎವ್ರಿವೇರ್ ಇನ್ ದ ಬಿಸ್ನೆಸ್ ವರ್ಲ್ಡ್. ಹಾಗಾಗಿ ಈ ಟರ್ಮ್, ಈ ಪದ ಟೀಮ್ ಎಂಬ ಪದ ಅಪಿಯರ್ಸ್ ಎವ್ರಿವೇರ್ ಇನ್ ದಿಸ್ ಬಿಸ್ನೆಸ್ ವರ್ಲ್ಡ್. ಅದರ ಪಾಸಿಟಿವ್ ಕಾನೊಟೇಷನ್ಸ್ ಏನಪ್ಪ ಅಂತ ಹೇಳಿದರೆ, ಅದರ ಸಕಾರಾತ್ಮಕವಾದ ಕಾನೊಟೇಷನ್ಸ್ ಅಂದರೆ ಅರ್ಥ ಒಳ ಅರ್ಥದ ಸೂಚನೆಗಳು, ಅಂದರೆ ಹೊರಗೆ ಕಾಣಿಸಲ್ ಒಳಗಡೆ ಅರ್ಥ ಮಾಡ್ಕೋಬೇಕು ನಾವು ಒಂದು ಕೆಲಸ ಮಾಡಿದಾಗ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು. ದ ಪಾಸಿಟಿವ್ ಕಾನೊಟೇಷನ್ಸ್ ಆಫ್ ಎ ಟೀಮ್ ಆರ್ ಏನೇ ಒಂದು ಸಕಾರಾತ್ಮಕವಾದ ಬೆಳವಣಿಗೆಗಳು ಏನು ಅಂದರೆ, ಸ್ಪಿರಿಟ್, ಉತ್ಸಾಹ, ಕೋಆಪರೇಷನ್, ಪರಸ್ಪರ ಸಹಾಯವನ್ನು ಮಾಡಿಕೊಳ್ಳುವುದು ಆ್ಯಂಡ್ ಹಾರ್ಡ್ ವರ್ಕ್. ಅರ್ಥ ಆಗ್ತದೆಯಾ? ಸೊ ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಳ್ಳುವುದು ಮತ್ತು ಉತ್ಸಾಹ ಚೈತನ್ಯವನ್ನು ಉಂಟು ಮಾಡಿಕೊಳ್ಳೋದು ಹಾರ್ಡ್ ವರ್ಕ್. ನೋಡಿ, ಈ ಮೂರು ನಮ್ಮ ಧರ್ಮಗ್ರಂಥಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ತ್ರಿಮೂರ್ತಿಗಳಿದ್ದಾರೆ. ವಿ ಹ್ಯಾವ್ ದ ಟ್ರಿನಿಟಿ ಕಾಲ್ಡ್ ಬ್ರಹ್ಮ ವಿಷ್ಣು ಆ್ಯಂಡ್ ಮಹೇಶ್ವರ. ಇನ್ ದ ಬೈಬಲ್ ದೇ ಹ್ಯಾವ್ ದ ಹೋಲಿ ಟ್ರಿನಿಟಿ, ದ ಫಾದರ್, ದ ಸನ್ ಆ್ಯಂಡ್ ದ ಹೋಲಿ ಸ್ಪಿರಿಟ್. ಇನ್ ದ ಸೇಮ್ ವೇ ದ ಥ್ರೀ ಪಾಸಿಟಿವ್ ಕಾನೆಕ್ಟೇಷನ್ಸ್ ಆಫ್ ಎ ಟೀಮ್ ಟು ಡೂ ಎನಿ ಸಕ್ಸಸ್ಫುಲ್ ಬಿಸ್ನೆಸ್ ಈಸ್ ದೀಸ್ ತ್ರಿಮೂರ್ತಿಗಳು, ಸ್ಪಿರಿಟ್, ಕೋಆಪರೇಷನ್ ಆ್ಯಂಡ್ ಹಾರ್ಡ್ ವರ್ಕ್. ಎ ಸೆನ್ಸ್ ಆಫ್ ಲಾಯಲ್ಟಿ ಕೂಡ ಇರಬೇಕು, ಎ ಸೆನ್ಸ್ ಆಫ್ ಲಾಯಲ್ಟಿ, ನಿಷ್ಠೆ ಇರಬೇಕು. ಆಮೇಲೆ ಡೆಡಿಕೇಶನ್ ಅಂದ್ರೇನು, ಅರ್ಪಿಸಿಕೊಳ್ಳುವಂತಹ ಒಂದು ಪ್ರವೃತ್ತಿ ಇರಬೇಕು, ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು ನಮ್ಮನ್ನು ನಾವು ಆ ಕೆಲಸದಲ್ಲಿ. ವಿ ಶುಡ್ ಹ್ಯಾವ್ ಎ ಸೆನ್ಸ್ ಆಫ್ ಲಾಯಲ್ಟಿ, ಡೆಡಿಕೇಶನ್ ಟು ದ ಟೀಮ್, ಅದೇ ಇರಬೇಕು. ಆಮೇಲೆ ಅನ್ರೆಸ್ಟ್ರೈನ್ಡ್ ಸೆನ್ಸ್ ಆಫ್ ಎಕ್ಸೈಟ್ಮೆಂಟ್. ಎಕ್ಸೈಟ್ಮೆಂಟ್ ಅಂದ್ರೇನು, ಉತ್ತೇಜನ ಇರಬೇಕು.
ಅದಕ್ಕೆ ಇತಿಮಿತಿಗಳು ಇರಬಾರ್ದು. ಅನ್ರೆಸ್ಟ್ರೈನ್ಡ್ ನೋಡಿ, ರೆಸ್ಟ್ರೈನ್ ಅಂದರೆ ನಿಗ್ರಹಿಸುವುದು, ರೆಸ್ಟ್ರೈನ್ ಅಂದರೆ ಏನು, ಕಂಟ್ರೋಲ್ ಮಾಡ್ಕೊಳ್ಳೋದು. ಅನ್ರೆಸ್ಟ್ರೈನ್ಡ್ ಅನ್ಕಂಟ್ರೋಲಬ್ಡ್ ಅನ್ಕಂಟ್ರೋಲ್ಡ್ ಸೆನ್ಸ್ ಆಫ್ ಎಕ್ಸೈಟ್ಮೆಂಟ್ ಅಂಡ್ ಎಂಥೂಸಿಯಾಸಮ್. ಅರ್ಥ ಆಗ್ತಾ ಇದೆಯಾ? ಉತ್ತೇಜನ ಮತ್ತು ಉತ್ತೇಜನೆ ಮತ್ತು ಉತ್ಸಾಹ, ಅದು ಅವುಗಳಿಗೆ ಯಾವುದೇ ವಿಧವಾದಂತಹ ಒಂದು ಮಿತಿ ಇರಬಾರ್ದು, ಕಂಟ್ರೋಲ್ ಮಾಡೋಕ್ಕೆ ಹೋಗಲೇಬಾರ್ದು. ಎಷ್ಟು ಎಕ್ಸೈಟ್ಮೆಂಟಿಂದ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತೀವೋ ಅಷ್ಟೇ ಉತ್ತಮವಾದ ಒಂದು ಫಲಿತಾಂಶವನ್ನು ನಾವು ಕಾಣ್ತೀವಿ. ನೋಡಿ, ಎ ಸೆನ್ಸ್ ಆಫ್ ಲಾಯಲ್ಟಿ ಇರಬೇಕು, ಡೆಡಿಕೇಶನ್ ಶುಡ್ ಬಿ ದೇರ್, ಅಂಡ್ ಅನ್ಕಂಟ್ರೋಲ್ಡ್ ಎಕ್ಸೈಟ್ಮೆಂಟ್ ಎಂಥೂಸಿಯಾಸಮ್ ಅಬೌಟ್ ದ ಟೀಮ್. ನಮ್ಮ ತಂಡದ ಬಗ್ಗೆ ಬಹಳಷ್ಟು ಉತ್ಸಾಹವನ್ನು ನಾವು ಹೊಂದಿರಬೇಕು, ಆಮೇಲೆ ಬಹಳಷ್ಟು ಉತ್ತೇಜನವನ್ನು ಹೊಂದಿರಬೇಕು. ಆವಾಗೇನಾಗುತ್ತೆ ಅಂದರೆ, ಆಮೇಲೆ ಎ ವಿಲ್ಲಿಂಗ್ನೆಸ್. ವಿಲ್ಲಿಂಗ್ನೆಸ್ ಅಂದೇನು? ಒಪ್ಪಿಗೆ ಇರಬೇಕು ಟು ಡೂ ಎನಿಥಿಂಗ್ ಟು ಹೆಲ್ಪ್ ದ ಟೀಮ್ ಟು ಸಕ್ಸೀಡ್. ಯಾವುದೇ ಕಾರ್ಯವನ್ನು ಟು ಡೂ ಎನಿಥಿಂಗ್, ವಿ ಶುಡ್ ಬಿ ರೆಡಿ ಟು ಡೂ ಎನಿಥಿಂಗ್ ಟು ಹೆಲ್ಪ್ ದ ಟೀಮ್ ಟು ಸಕ್ಸೀಡ್. ಯಶಸ್ಸು ಗಳಿಸುವುದಕ್ಕೆ ನಾವು ತಂಡಕ್ಕಾಗಿ ನಾವು ಏನು ಮಾಡುವುದಕ್ಕೂ ನಾವು ವಿಲ್ಲಿಂಗ್ನೆಸ್ ಸಿದ್ಧರಾಗಿರಬೇಕು, ಎಕ್ಸೈಟ್ಮೆಂಟ್ ಇರಬೇಕು, ಎಂಥೂಸಿಯಾಸಮ್ ಇರಬೇಕು, ಆಮೇಲೆ ಸ್ಪಿರಿಟ್ ಇರಬೇಕು, ಕೋಆಪರೇಷನ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ನೋಡಿ, ದೀಸ್ ಆರ್ ಆಲ್ ದಿ ಸ್ಕಿಲ್ಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದ ಮೆಂಬರ್ಸ್ ಆಫ್ ಎ ಪರ್ಟಿಕ್ಯುಲರ್ ಟೀಮ್ ಶುಡ್ ಹ್ಯಾವ್. ದ ಪಾಸಿಟಿವ್ ಕನೋಟೇಷನ್ಸ್ ಆಫ್ ಎ ಟೀಮ್ ಆರ್ ಸ್ಪಿರಿಟ್, ಕೋಆಪರೇಷನ್ ಅಂಡ್ ಹಾರ್ಡ್ ವರ್ಕ್, ಎ ಸೆನ್ಸ್ ಆಫ್ ಲಾಯಲ್ಟಿ ಅಂಡ್ ಡೆಡಿಕೇಶನ್ ಟು ದ ಟೀಮ್, an unrestrained sense of excitement and enthusiasm about the team, a willingness to do anything to help the team to succeed are the distinguishing features of a team. ಒಂದು ತಂಡದ ಎದ್ದು ಕಾಣುವ ಡಿಸ್ಟಿಂಗ್ವಿಶಿಂಗ್ ವಿಭಿನ್ನವಾದ ಫೀಚರ್ಸ್, ಲಕ್ಷಣಗಳು ಇವೆಲ್ಲ. ಈ ಲಕ್ಷಣಗಳೆಲ್ಲ ಇದ್ದಾಗ ಮಾತ್ರ ನಾವು ತಂಡದ ಸದಸ್ಯರಾಗಿ ಒಂದುಗೂಡಿ ನಾವು ಯಶಸ್ಸಿನ ದಾರಿಯನ್ನು ಕಾಣ್ತೀವಿ. ನೋಡಿ, ಮೆಂಬರ್ಸ್ ಆಫ್ ಎ ವಿನ್ನಿಂಗ್ ಟೀಮ್, ಗೆಲುವನ್ನು ನೋಡುವ ತಂಡದ ಮೆಂಬರ್ಸು ಹ್ಯಾವ್, ಅದು ಹ್ಯಾಸ್ ಅಲ್ಲ, ಸಾರಿ ಹ್ಯಾವ್ ಮಾಡ್ಕೊಳ್ಳಿ, ಅದನ್ನು ರಾಂಗ್ ಆಯಿತು. ಮೆಂಬರ್ಸ್ ಆಫ್ ಎ ವಿನ್ನಿಂಗ್ ಟೀಮ್ ಹ್ಯಾವ್ ಕ್ಲಿಯರ್ ಅಂಡ್ ಇನ್ಸ್ಪೈರಿಂಗ್ ಶೇರ್ಡ್ ಗೋಲ್ಸ್. ಅವರಿಗೆ ಕ್ಲಿಯರ್, ಸ್ಪಷ್ಟವಾದ ಮತ್ತು ಇನ್ಸ್ಪೈರಿಂಗ್ ಶೇರ್ಡ್ ಗೋಲ್ಸ್, ಗುರಿಗಳು ಒಂಥರ ಇನ್ಸ್ಪೈರಿಂಗ್ ಸ್ಫೂರ್ತಿಯನ್ನು ಕೊಡುವಂತಹ, ಹಂಚಿಕೊಂಡಿರ್ತಕ್ಕಂತಹ ಒಂದು ಗುರಿಗಳನ್ನು ಹೊಂದಿರ್ತಾರವರು. ಪ್ರತಿಯೊಬ್ಬರು ಆ ಗುರಿಯನ್ನು ಹಂಚಿಕೊಂಡು ಒಂದೇ ಗುರಿಗಾಗಿ, ಆ ಗುರಿಯ ಸಾಧನೆಗಾಗಿ ಅವರು ದುಡಿಯಬೇಕು ಒಟ್ಟಾರೆ. ಹಂಗಾಗಿ ಮೆಂಬರ್ಸ್ ಆಫ್ ಎ ವಿನ್ನಿಂಗ್ ಟೀಮ್, ಇಟ್ ಈಸ್ ರಾಂಗ್ಲಿ ರಿಟನ್ as has, it should be have. Nande tappodu daivittu kshamsi. Members of a winning team have clear and inspiring shared goals irbeku, amele they share inen anchukobeku a belief, one nambike nu kuda anchukobeku, that the purpose is important and worthwhile. A purpose, uddesha, is very important. The collective purpose, ಒಂದು ಕೂಡಿದ ಎಲ್ಲರೂ ಒಂದೇ ಪರ್ಪಸ್ಸನ್ನು, ಒಂದೇ ಉದ್ದೇಶವನ್ನು ಇಟ್ಕೊಂಡು ಕೈಗೆತ್ಕೊಂಡು ಕೆಲಸ ಮಾಡಿದರೆ ತಂಡದಲ್ಲಿ, ತಂಡ ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತೆ. ವೈಯಕ್ತಿಕವಾಗಿ ನಾನು ಒಬ್ಬನೇ ಕೆಲಸ ಮಾಡ್ತೀನಿ ಅಂದರೆ ಏನೂ ಸಾಧಿಸೋಕ್ಕಾಗಲ್ಲ ಸ್ನೇಹಿತರೆ. ವರ್ತ್ ವೈಲ್, ಬೆಲೆ ಬಾಳುವಂಥ ಒಂದು ಕೆಲಸವೂ ಆಗುತ್ತೆ, ಇಂಪಾರ್ಟೆಂಟ್ ಕೆಲಸವೂ ಆಗುತ್ತೆ. ಉದ್ದೇಶ ಸರಿಯಾಗಿರಬೇಕು, ಉದ್ದೇಶವನ್ನು ನಾವು ಒಟ್ಟಿಗೆ ಇಟ್ಕೊಂಡು ಗುರಿ ಸಾಧನೆ ಮಾಡಬೇಕು. ವಿ ಶುಡ್ ಹ್ಯಾವ್ ದ ಸೇಮ್ ಪರ್ಪಸ್, ವಿ ಶುಡ್ ಹ್ಯಾವ್ ಇನ್ಸ್ಪೈರಿಂಗ್ ಶೇರ್ಡ್ ಗೋಲ್ಸ್, ವಿ ಶುಡ್ ಆಲ್ಸೋ ಶೇರ್ ಎ ಬಿಲೀಫ್ ದಟ್ ದ ಪರ್ಪಸ್ ಇಸ್ ಇಂಪಾರ್ಟೆಂಟ್ ಅಂಡ್ ವರ್ತ್ ವೆಲ್. ದಿಸ್ ಈಸ್ ದ ಬಿಲೀಫ್. ದ ಬಿಲೀಫ್ ಈಸ್ ದಟ್ ವಿ ಹ್ಯಾವ್ ಎ ಪರ್ಪಸ್ ಆ್ಯಂಡ್ ವಿ ಶುಡ್ ವರ್ಕ್ ಹಾರ್ಡ್ ಟು ಅಚೀವ್ ದಿಸ್ ಪರ್ಪಸ್. ಆಮೇಲೆ ಮೆಂಬರ್ಸ್ ಆಫ್ ಎ ವಿನ್ನಿಂಗ್ ಟೀಮ್, ಮತ್ತೆ ಹ್ಯಾಸ್ ಅಂತ ಇದೆ ಅಲ್ಲಿ, ಹ್ಯಾವ್ ಅಂತ ಮಾಡ್ಕೊಳ್ಳಿ. ಮೆಂಬರ್ಸ್ ಆಫ್ ಎ ವಿನ್ನಿಂಗ್ ಟೀಮ್, ನೋಡಿ ಮೆಂಬರ್ಸ್ ಪ್ಲೂರಲ್ ಇದ್ದಾಗ ಹ್ಯಾವ್ ಇರಬೇಕಿಲ್ಲಿ. ನಾನು ರಾತ್ರಿ ಕೂತ್ಕೊಂಡು ಬರೀತಾ ಇದ್ದೆ,
ಸ್ವಲ್ಪ ಅಲ್ಲಿ ಎಡವಟ್ ಆಯಿತು. ನೋಡಿ ಇಲ್ಲಿ ಇಲ್ಲಿ ಕೂಡ ಹ್ಯಾಸ್ ಇದೆ, ಪ್ಲೀಸ್ ಚೇಂಜ್ ಇಟ್ ಇಂಟು ಹ್ಯಾವ್, ಐ ಆಮ್ ಸೋ ಸಾರಿ. ಆ್ಯಂಡ್ ಇಲ್ಲಿ ಕೂಡ ಹ್ಯಾಸ್ ಇದೆ, ಚೇಂಜ್ ಇಟ್ ಇಂಟು ಹ್ಯಾವ್ ಪ್ಲೀಸ್. ಮೆಂಬರ್ಸ್ ಆಫ್ ಎ ವಿನ್ನಿಂಗ್ ಟೀಮ್ ಹ್ಯಾವ್ ರಿಸಲ್ಟ್ ಡ್ರಿವನ್ ಸ್ಟ್ರಕ್ಚರ್. ನೋಡಿ ಎಂಥ ಆಕೃತಿಯನ್ನು ಹೊಂದಿರುತ್ತೆ ಅಂದರೆ, ಯಾವುದೇ ಕೆಲಸ ಮಾಡಿದ್ರು ಅದರ ರಿಸಲ್ಟ್ ಇರಲೇಬೇಕು. ರಿಸಲ್ಟ್ ಡ್ರಿವನ್ ಅಂದ್ರೇನು? ಫಲಿತಾಂಶಕ್ಕಾಗಿ ಮುನ್ನಡೆಸುವಂತಹ ಒಂದು ಸ್ಫೂರ್ತಿಯಿಂದ ಅವರು ಕೆಲಸ ಮಾಡ್ತಾರೆ. ಸೊ ರಿಸಲ್ಟ್ ಡ್ರಿವನ್ ಸ್ಟ್ರಕ್ಚರಿಂದನೇ ಅವರು ಇಟ್ಕೊಂಡೆ ಮೆಂಬರ್ಸ್ ಕೆಲಸ ಮಾಡಿದಾಗ ದೇ ವಿಲ್ ವಿನ್. ಆ್ಯಂಡ್ ದೆನ್ ಯು ಹ್ಯಾವ್ ದೇ ಆರ್ಗನೈಸ್ ದೆಮ್ಸೆಲ್ಸ್ ಇನ್ ಎ ವೇ ದಟ್ ಅಲೋಸ್ ದೆಮ್ ಟು ಗೆಟ್ ದ ಜಾಬ್ ಡನ್ ಇನ್ ದ ಮೋಸ್ಟ್ ಎಫೆಕ್ಟಿವ್ ಮ್ಯಾನರ್. ಹೇಗೆ ಅವರು ಸಂಘಟಿಸ್ಕೊಳ್ತಾರೆ, ಆರ್ಗನೈಸ್ ದೆಮ್ಸೆಲ್ಸ್ ಇನ್ ಎ ವೇ ಅಂದರೆ, ದೇ ಆಲ್ವೇಸ್ ಗೆಟ್ ದ ಜಾಬ್ ಡನ್ ಇನ್ ಎ ವೆರಿ ಎಫೆಕ್ಟಿವ್ ಮ್ಯಾನರ್. ಕೈಗೆತ್ಕೊಂಡು ಕೆಲಸವನ್ನು ಬಹಳ ಪರಿಣಾಮಕಾರಿಯಾಗಿ ಅವರು ಏನು ಸಾಧಿಸ್ತಾರಂತೆ. ಆ ರೀತಿ ಸಂಘಟಿಸುವಂತಹ ಗುರಿಗಳಿರುತ್ತಂತೆ, ಲಕ್ಷಣಗಳು ಅಥವಾ ಗುಣಗಳು. ದೇ ಆರ್ಗನೈಸ್ ದೆಮ್ಸೆಲ್ಸ್ ಇನ್ ದ ವೇ ಇನ್ ಎ ವೇ ದಟ್ ಅಲೋಸ್ ದೆಮ್ ಟು ಗೆಟ್ ದ ಜಾಬ್ ಡನ್ ಇನ್ ದ ಮೋಸ್ಟ್ ಎಫೆಕ್ಟಿವ್ ಮ್ಯಾನರ್. ಆಮೇಲೆ ಮೆಂಬರ್ಸ್ ಆಫ್ ಎ ವಿನ್ನಿಂಗ್ ಟೀಮ್ ಆರ್ ಕಾಂಪಿಟೆಂಟ್ ಟೀಮ್ ಮೆಂಬರ್ಸ್. ಅವರು ಯಾವಾಗಲೂ ಸ್ಪರ್ಧಾತ್ಮಕವಾದಂತಹ ಟೀಮ್ ತಂಡಗಳವರು. ವಿನ್ನಿಂಗ್ ಟೀಮ್, ನೋಡಿ ವಿನ್ನಿಂಗ್ ಈಸ್ ಇಂಪಾರ್ಟೆಂಟ್ ಹಿಯರ್. ಆ್ಯಂಡ್ ದೇ ಹ್ಯಾವ್ ದ ಸ್ಕಿಲ್ಸ್ ನೆಸೆಸರಿ ಟು ಅಕಂಪ್ಲಿಷ್ ದೇರ್ ಗೋಲ್ಸ್. ಅಕಂಪ್ಲಿಷ್ ಅಂದ್ರೇನು? ಸಾಧನೆ ಮಾಡುವುದು. ಅವರ ಗುರಿಗಳನ್ನು ಸಾಧಿಸುವುದಕ್ಕೆ ಅವ್ರಿಗೆ ಬೇಕಾದ ಅವಶ್ಯಕತೆ ಇರತಕ್ಕಂಥ ಸ್ಕಿಲ್ಸ್, ಕೌಶಲ್ಯಗಳು ಕೂಡ ಅವರ ಹತ್ರ ಇರುತ್ತೆ. ಮೆಂಬರ್ಸ್ ಇನ್ ಸಕ್ಸಸ್ಫುಲ್ ಟೀಮ್ಸ್. ನೋಡಿ ಯಶಸ್ವಿಯಾದ ತಂಡಗಳ ಮೆಂಬರ್ಸು ಏನು ಶೇರ್ ಮಾಡ್ಕೊಳ್ತಾರೆ ಅಂದರೆ, ದ ಶೇರ್ ಎ ಯೂನಿಫೈಡ್ ಕಮಿಟ್ಮೆಂಟ್. ನೋಡಿದ್ರ, ದ ಶೇರ್ ಯೂನಿಫೈಡ್ ಕಮಿಟ್ಮೆಂಟ್ ಅಂದ್ರೇನು? ಎಲ್ಲ ಒಂದುಗೂಡಿರ್ತಕ್ಕಂತಹ ಒಗ್ಗಟ್ಟಾದಂತಹ ಒಂದು ಕಮಿಟ್ಮೆಂಟ್ ಇರುತ್ತೆ ಅವರಿಗೆ. ಕಮಿಟ್ಮೆಂಟ್ ಅಂದ್ರೇನು? ಬದ್ಧತೆ ಇರುತ್ತೆ. ಮೆಂಬರ್ಸ್ ಇನ್ ಸಕ್ಸಸ್ಫುಲ್ ಟೀಮ್ ಶೇರ್ ಎ ಯೂನಿಫೈಡ್ ಕಮಿಟ್ಮೆಂಟ್ ಟು ದ ಜಾಬ್. ಆ ಬದ್ಧತೆಯ ಜಾಬ್ ಕಡೆ ಇರುತ್ತೆ. ಆ್ಯಂಡ್ ಟು ಒನ್ ಅಂದರ್, ಮತ್ತು ಒಬ್ಬರಿಗಾಗಿ ಒಬ್ಬರು ಬದ್ಧರಾಗಿರ್ತಾರೆ. ಇಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇಲ್ಲ ಸ್ನೇಹಿತರೆ. ಇಲ್ಲಿ ಯೂನಿಟಿ ಸ್ಟ್ರೆಂಗ್ತ್ ಅರ್ಥವಾಗ್ತಿದೆ. ಅದಕ್ಕೆ ಯೂನಿಫೈಡ್ ಕಮಿಟ್ಮೆಂಟ್ ಇರುತ್ತೆ. ದೇ ಪುಟ್ ದ ಟೀಮ್ಸ್ ಗೋಲ್ಸ್ ಅಬೌವ್ ದೇರ್ ಪರ್ಸನಲ್ ಇಂಟ್ರೆಸ್ಟ್. ಅವರ ವೈಯಕ್ತಿಕ ಆಸಕ್ತಿಗಳಿಗಿಂತಲೂ ತಂಡದ ಏನು ಗುರಿಗಳಿಗೇ ಅವರು ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ. ಆ್ಯಂಡ್ ಅನದರ್ ವರ್ಡ್ ಫಾರ್ ಕೊಲ್ಯಾಬರೇಷನ್ ಈಸ್ ಟೀಮ್ ವರ್ಕ್. ಮತ್ತೊಂದು ಹೆಸರು ಕೊಲ್ಯಾಬರೇಷನಿಗೆ, ಮತ್ತೊಂದು ಹೆಸರೇ ಟೀಮ್ ವರ್ಕ್. ಕೊಲ್ಯಾಬರೇಷನ್ ಅಂದ್ರೇನು? ಸಹಭಾಗಿತ್ವ. ಇಲ್ಲೂ ಕೂಡ ಸಹಭಾಗಿತ್ವ ಇರುತ್ತಲ್ವ ತಂಡದಲ್ಲಿ ಕೆಲಸ ಮಾಡುವ ಎಲ್ಲ ಸದಸ್ಯರ ಮಧ್ಯೆ? ಸೊ ಅನದರ್ ವರ್ಡ್ ಫಾರ್ ಕೊಲ್ಯಾಬರೇಷನ್ ಇಸ್ ಟೀಮ್ ವರ್ಕ್. ಮೆಂಬರ್ಸ್ ಇನ್ ಸಕ್ಸಸ್ಫುಲ್ ಟೀಮ್ಸ್ ಟ್ರಸ್ಟ್ ಅಂಡ್ ಸಪೋರ್ಟ್ ಒನ್ ಅನದರ್. ಸಕ್ಸಸ್ಫುಲ್ ಟೀಮ್ಸಲ್ಲಿರೋ ಮೆಂಬರ್ಸ್ ದೇ ಟ್ರಸ್ಟ್, ನಂಬಿರ್ತಾರೆ ಆ್ಯಂಡ್ ಸಪೋರ್ಟ್ ಮಾಡ್ಕೊಳ್ತಾರೆ, ಬೆಂಬಲ ನೀಡ್ತಾರೆ ಒಬ್ರಿಗೊಬ್ರು. ಇಲ್ಲಿ ಜಗಳಗಳಿರಲ್ಲ. ಜಗಳಗಳಿದ್ರೆ, ಅಪಾರ್ಥಗಳಿದ್ರೆ, ಅಸೂಯೆ ಇದ್ದರೆ ಆ ತಂಡ ಮುರಿದು ಹೋಗುತ್ತೆ, ಮುರಿದು ಬಿದ್ದೋಗುತ್ತೆ. ಇನ್ ವಿನ್ನಿಂಗ್ ಟೀಮ್ಸ್ ಗೆಲ್ಲುವ ತಂಡಗಳಲ್ಲಿ ಡೂಯಿಂಗ್ ಔಟ್ಸ್ಟ್ಯಾಂಡಿಂಗ್ ವರ್ಕ್ ಈಸ್ ಅನ್ ಇಂಪಾರ್ಟೆಂಟ್ ನಾರ್ಮ್. ಔಟ್ಸ್ಟ್ಯಾಂಡಿಂಗ್ ವರ್ಕ್, ಯಾರೂ ಮಾಡದೇ ಇರತಕ್ಕಂಥ ಮಹೋನ್ನತವಾದ ಕೆಲಸ ಮಾಡುವುದೇ ಒಂದು ಮುಖ್ಯವಾದ ಒಂದು ಕಾರ್ಯವೈಖರಿ ಗೆಲ್ಲುವ ತಂಡಗಳಿಗೆ. ಈಚ್ ಮೆಂಬರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡೂ ಹಿಸ್ ಆರ್ ಅವರ್ ಪರ್ಸನಲ್ ಬೆಸ್ಟ್. ಪ್ರತಿಯೊಬ್ಬನೂ ಅವನಿಗಾದಂತಹ ಅತ್ಯುತ್ತಮವಾದ ರೀತಿಯಲ್ಲಿ ಅವನ ಒಂದು ಏನು ಕೌಶಲ್ಯವನ್ನು ಬಳಸಿಕೊಂಡು ದುಡಿಯುತ್ತಾನೆ. ಸಕ್ಸಸ್ಫುಲ್ ಟೀಮ್ಸ್ ನೀಡ್ ಎಕ್ಸ್ಟರ್ನಲ್ ಸಪೋರ್ಟ್ ಆ್ಯಂಡ್ ರೆಕಗ್ನಿಷನ್ ಫ್ರಮ್ ದರ್ ಬಾಸಸ್ ಆರ್ ಫ್ರಮ್ ದ ಪಬ್ಲಿಕ್. ಆಮೇಲೆ ಎಕ್ಸ್ಟರ್ನಲ್ ಬಾಹ್ಯ ಹೊರಗಡೆ ಸಪೋರ್ಟ್ ಕೂಡ ಅವ್ರಿಗೆ ಬೇಕು, ಮತ್ತು ರೆಕಗ್ನಿಷನ್ ಬೇಕು. ಗುರುತಿಸಬೇಕು ಜನಗಳು, ಬಾಸ್ ಕೂಡ, ಆ ಸಂಸ್ಥೆಯ ಬಾಸ್ ಕೂಡ ಗುರುತಿಸಬೇಕು, ಮತ್ತು ಪಬ್ಲಿಕ್ ಕೂಡ ಗುರುತಿಸಬೇಕು. ಯಾಕೆಂದರೆ ಅವರು ದೇ ಸರ್ವ್ ವಿತ್ ಕಮಿಟ್ಮೆಂಟ್. ಯಾಕೆಂದರೆ ಅವರು ಬದ್ಧತೆಯಿಂದ ಒಂದು ಪಬ್ಲಿಕ್ ಕೂಡ ಅವರು ಸೇವೆ ಮಾಡ್ತಾರೆ. ಟೀಮ್ಸ್ ನೋಡಿ, ಯಾವುದೇ ಒಂದು ಪ್ರಾಡಕ್ಟನ್ನು ಅವರು ಉತ್ಪಾದಿಸುವಾಗ ಅದು ಇಡೀ ಪಬ್ಲಿಕ್ಗೆ ಸೇರುತ್ತಲ್ವ. ಸಕ್ಸಸ್ಫುಲ್ ಟೀಮ್ ನೀಡ್ ಎಕ್ಸ್ಟರ್ನಲ್ ಸಪೋರ್ಟ್ ಆ್ಯಂಡ್ ರೆಕಗ್ನಿಷನ್ ಫ್ರಮ್ ದರ್ ಬಾಸ್ ಆ್ಯಂಡ್ ಆರ್ ಫ್ರಮ್ ದ ಪಬ್ಲಿಕ್ ಫ್ರಾ ವಿಚ್
ಫಾರ್ ವಿಚ್ ದ ಟೀಮ್ ಸರ್ವ್ ವಿತ್ ಕಮಿಟ್ಮೆಂಟ್. ವಿನ್ನಿಂಗ್ ಟೀಮ್ಸ್ ಹ್ಯಾವ್ ಲೀಡರ್ಸ್. ನೋಡಿ ಇಲ್ಲಿ ಈ ಗೆಲ್ಲುವ ತಂಡಗಳಲ್ಲಿ ಎಂಥ ಲೀಡರ್ಸ್ ಇರ್ತಾರಂದರೆ ವು ಕ್ಯಾನ್ ಕ್ರಿಯೇಟ್ ಎ ವಿಷನ್ ಆಫ್ ದ ಟೀಮ್ಸ್ ಪರ್ಪಸ್. ತಂಡದ ಉದ್ದೇಶದ ಒಂದು ವಿಷನ್ ಪರಿಕಲ್ಪನೆಯನ್ನು ಸೃಷ್ಟಿಸುವ ಒಂದು ಶಕ್ತಿ ಹೊಂದಿರ್ತಾರಂತೆ ಲೀಡರ್ಸ್ನ. ಅದಕ್ಕೆ ಅವ್ರನ್ನ ಲೀಡರ್ಸ್ ಅಂತಾರೆ. ದೇ ಆರ್ ಏಬಲ್ ಟು ಕ್ರಿಯೇಟ್ ದ ಚೇಂಜಸ್ ದಟ್ ಆರ್ ನೆಸೆಸರಿ ಟು ಗೆಟ್ ದ ಜಾಬ್ ಡನ್. ಕೆಲಸ ಕೈಗೆತ್ಕೊಂಡು ಕೆಲಸ ಮಾಡಿ ಮುಗಿಸ್ಬೇಕಂದ್ರೆ ಏನೇನು ಬದಲಾವಣೆಗಳಾಗಬೇಕೋ ಅವಶ್ಯಕವಾದ ಬದಲಾವಣೆಗಳು ಕೂಡ ಮಾಡೋ ಶಕ್ತಿ ಲೀಡರ್ಸ್ಗಿರುತ್ತೆ. ನೋಡಿ, ವಿನ್ನಿಂಗ್ ಟೀಮ್ಸ್ ಹ್ಯಾವ್ ಲೀಡರ್ಸ್ ಹೂ ಕ್ಯಾನ್ ಕ್ರಿಯೇಟ್ ಎ ವಿಷನ್ ಆಫ್ ದ ಟೀಮ್ಸ್ ಪರ್ಪಸ್. ದೇ ಆರ್ ಏಬಲ್ ಟು ಕ್ರಿಯೇಟ್ ದ ಚೇಂಜಸ್ ದಟ್ ಆರ್ ನೆಸೆಸರಿ ಟು ಗೆಟ್ ದ ಜಾಬ್ ಡನ್. ಅದಕ್ಕೇ ಟೀಮ್ಸ್ ವರ್ಕ್ ಬೆಸ್ಟ್ ಇನ್ ಆರ್ಗನೈಸೇಷನ್ಸ್ ದಟ್ ಗೋ ಬಿಯಾಂಡ್ ಪೇಯಿಂಗ್ ಲಿಪ್ ಸರ್ವಿಸ್ ಟು ಕೊಲಾಬರೇಷನ್. ಕೊಲಾಬರೇಷನ್ ಅಂದರೆ ಏನು? ಈ ಸಹಭಾಗಿತ್ವಕ್ಕೆ ಒತ್ತು. ಸುಮ್ಮನೆ ಬಾಯಿ ತುದಿಯಲ್ಲಿ ಹೇಳೋ ಮಾತಲ್ಲ, ಅದಕ್ಕಿಂತಲೂ ಮೀರಿ ಕೆಲಸ ಮಾಡಿದ್ರೆ ಆರ್ಗನೈಸೇಷನ್ಸ್ಗೆ ಒಳ್ಳೆ ಹೆಸರು ಬರುತ್ತೆ, ಅವರು ದುಡಿಯೋ ಸಂಸ್ಥೆಗಳಿಗೆ. ಟೀಮ್ ವರ್ಕ್, ಟೀಮ್ಸ್ ವರ್ಕ್ ಬೆಸ್ಟ್, ಅತ್ಯುತ್ತಮ ಕೆಲಸ ಮಾಡ್ತಾರೆ ಇನ್ ಆರ್ಗನೈಸೇಷನ್ಸ್. ಯಾವಾಗ ಸುಮ್ಮನೆ ಬಾಯಿ ವರ್ಸೆಗೆ ಕೊಲಾಬರೇಷನ್ ಅಂತ ಮಾತಾಡೋ ಬದಲು ಕಾಯ ವಾಚ ಮನಸ್ಸ ಆ ಕೊಲಾಬರೇಷನ್ನು ಆ ಕಮಿಟ್ಮೆಂಟ್ ಇದ್ದರೆ ದೇ ಡೂ ದೇರ್ ವರ್ಕ್ ಇನ್ ದ ಬೆಸ್ಟ್ ಪಾಸಿಬಲ್ ವೇ ಫಾರ್ ದಿ ಆರ್ಗನೈಸೇಷನ್ಸ್ ದೇ ವರ್ಕ್ ಫಾರ್. ಸೊ ದೀಸ್ ಆರ್ ದಿ ಟೀಮ್ ವರ್ಕ್ ಸ್ಕಿಲ್ಸ್ ಆ್ಯಂಡ್ ಟೀಮ್ ಸ್ಪಿರಿಟ್. ಇದನ್ನು ನಾನು ಮಾಡಿ ಮುಗಿಸಿದ್ದೀನಿ. ಓದಿ, ನಿಮಗೇನು ಅರ್ಥ ಆಗದೆ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ. ಐ ಆಮ್ ರೆಡಿ ಟು ಹೆಲ್ಪ್ ಯು ಆಲ್ವೇಸ್. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ಯರ್ ಪೇಷಂಟ್ ಲಿಸ್ನಿಂಗ್. ಬೈ ಬಾಯ್.